ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೇವಲ 5,000 ರೂಪಾಯಿ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಬಹುದಾದ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಒಂದು ಕಂಪ್ಯೂಟರ್ ಇದ್ದರೆ ಸಾಕು. ಈ ಬಿಸ್ನೆಸ್ಸನ್ನು ತುಂಬ ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು. ಆ ಬಿಸ್ನೆಸ್ ಯಾವುದು ಅಂದರೆ IRCTC ಈಸ್ ಎ ಬಿಸ್ನೆಸ್. IRCTC ಇದು ಟಿಕೆಟ್ ಬುಕ್ಕಿಂಗ್ ಮಾಡೋ ಬಿಸ್ನೆಸ್ ಆಗಿದೆ. ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಮ್ಮ ದೇಶದಲ್ಲಿ ಪ್ರತಿದಿನ ಆಗ್ತಾ ಇರತ್ತೆ. ಲಕ್ಷಾಂತರ ಜನ ಈ ಟ್ರೈನ್ಗಳಲ್ಲಿ ಟ್ರಾವೆಲಿಂಗನ್ನು ಮಾಡ್ತಾರೆ. ಸೊ ನೀವು ಈ ಬಿಸ್ನೆಸ್ಸನ್ನು ಮಾಡಿದರೆ ಒಳ್ಳೆಯ ಪ್ರಾಫಿಟನ್ನು ಮಾಡಬಹುದು. ಈ ಬಿಸ್ನೆಸ್ಸನ್ನು ಮಾಡೋದಕ್ಕೆ ನಿಮಗೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಕೂಡ ಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ IRCTC ಏಜೆನ್ಸಿಯನ್ನು ಹೇಗೆ ಪಡೆದುಕೊಳ್ಳುವುದು, ಬಂಡವಾಳ ಎಷ್ಟು ಬೇಕಾಗತ್ತೆ, ಪ್ರಾಫಿಟ್ ಎಷ್ಟಾಗತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, IRCTC ಏಜೆಂಟ್ ಆಗಲು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. IRCTC ಏಜೆಂಟ್ ಆಗೋದು ತುಂಬ ಈಸಿ ಪ್ರೋಸೆಸ್ ಇದೆ. ನೀವು IRCTC ವೆಬ್ಸೈಟನ್ನು ಓಪನ್ ಮಾಡಬೇಕು. ನಂತರ ಇಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇಮೇಲ್ ಐಡಿ, ಫೋನ್ ನಂಬರ್ ಇವುಗಳನ್ನು ಸಬ್ಮಿಟ್ ಮಾಡಬೇಕು. ಹಾಗೆ 3,999 ರೂಪಾಯಿ ಇಷ್ಟು ಹಣವನ್ನು ನೀವು ಪಾವತಿಸುವುದರ ಮುಖಾಂತರ ಏಜೆನ್ಸಿಯನ್ನು ಪಡೆದುಕೊಳ್ಳಬಹುದು. CSC ಮುಖಾಂತರ ರಿಜಿಸ್ಟ್ರೇಷನ್ ಹೇಗೆ ಆಗುವುದು ಅಂತ ನೋಡೋಣ. ನೀವು ಬ್ಲೌಸರ್ಗೆ ಹೋಗಿ ಸರ್ಚಲ್ಲಿ ಡಿಜಿಟಲ್ ಸೇವಾ ಅಂತ ಟೈಪ್ ಮಾಡಬೇಕು. ಡಿಜಿಟಲ್ ಸೇವಾ ಪೋರ್ಟಲ್ ಓಪನ್ ಮಾಡಬೇಕು. ಇಲ್ಲಿ ಲಾಗಿನ್ ID ಕೇಳತ್ತೆ. ಲಾಗಿನ್ ID ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಸರ್ಚ್ ಬಾರಲ್ಲಿ IRCTC ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ಸ್ ಕಾಣುತ್ತೆ. ಇಲ್ಲಿ ನೀವು ಟಿಕೆಟ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ IRCTC ಪೋರ್ಟಲ್ ಓಪನ್ ಆಗತ್ತೆ. ನೀವು ಏಜೆಂಟ್ ಕೋಡ್ ಮುಖಾಂತರ ಜನರಲ್ ಲಾಗಿನ್ನಲ್ಲಿಯೇ ಲಾಗಿನ್ ಆಗಬಹುದು. ಹಾಗೆಯೇ ಯೂಸರ್ ನೇಮ್ ಪಾಸ್ವರ್ಡ್ ಮುಖಾಂತರ ಕೂಡ ಲಾಗಿನ್ ಆಗಬಹುದು. ಲಾಗಿನ್ ಆದಮೇಲೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ನಂಬರ್ ಬರುತ್ತೆ. ನಂತರ ಆ OTP ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ತದನಂತರ ಟಿಕೆಟ್ ಫಾರ್ಮ್ ಇರುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲಪ್ ಮಾಡಬೇಕು. ಅಂದರೆ ಇಲ್ಲಿ ಫ್ರಾಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಇವುಗಳನ್ನು ಎಂಟರ್ ಮಾಡಬೇಕು. ನಂತರ ಯಾವ ಡೇಟ್ ಅಂತ ಎಂಟರ್ ಮಾಡಬೇಕು. ನಂತರ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ಸರ್ಚ್ ಮಾಡಿದಾಗ ನಿಮಗೆ ಅವೈಲೇಬಲ್ ಇರುವಂಥ ಟ್ರೈನ್ಗಳ ಲಿಸ್ಟ್ ಕಾಣಿಸುತ್ತೆ. ನಂತರ ನೀವು ಹೋಗ್ತಾ ಇರುವಂಥ ಡೇಟ್ ಮತ್ತು ಟೈಮ್ ಮೇಲೆ ಬುಕ್ ನೌ ಅಂತ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಪ್ಯಾಸೆಂಜರ್ ಡೀಟೇಲ್ಸನ್ನು ಫಿಲಪ್ ಮಾಡಬೇಕು. ಪ್ಯಾಸೆಂಜರ್ ಡೀಟೇಲ್ಸ್ನಲ್ಲಿ ನೀವು ನೇಮ್, ಏಜ್ ಮತ್ತು ಜೆಂಡರ್ ಇವುಗಳನ್ನು ಫಿಲ್ ಮಾಡಿದರೆ ಸಾಕು. ಪ್ಯಾಸೆಂಜರ್ ಡೀಟೇಲ್ಸ್ ಆದಮೇಲೆ ಫೋನ್ ನಂಬರ್ ಕೇಳತ್ತೆ. ಫೋನ್ ನಂಬರನ್ನು ಹಾಕಬೇಕು. ನಂತರ ಅಡ್ರೆಸ್ ಕೇಳತ್ತೆ. ನಿಮ್ಮ ಮನೆ ಅಡ್ರೆಸ್ಸನ್ನು ಹಾಕಿದರೆ ಸಾಕು. ನೀವು ಕಂಟಿನ್ಯೂ ಅಂತ ಒತ್ತಿದರೆ ಪ್ಯಾಸೆಂಜರ್ ಡೀಟೇಲ್ಸ್ ತೋರಿಸತ್ತೆ. ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದರೆ ಒಂದು ಕ್ಯಾಪ್ಚರ್ ಕಾಣಿಸುತ್ತೆ. ಇದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ RDS URL ಅಂತ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ CSC RDS PG ಅಂತ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಪೇ ಅಂತ ಆಪ್ಷನ್ಸ್ ಕಾಣುತ್ತೆ. ನಂತರ CSC ಪಾಸ್ವರ್ಡ್ ಕೇಳತ್ತೆ. ವ್ಯಾಲಿಡ್ ಪಿನ್ ಕೋಡ್ ಕೇಳುತ್ತೆ. ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಪೂರ್ತಿ ಆಗತ್ತೆ. ಈ ರೀತಿಯಾದಂಥ ಪ್ರೋಸೆಸ್ ಇಲ್ಲಿ ಇರುತ್ತೆ. ಈ IRCTC ಅವರು ಏಜೆನ್ಸಿಯನ್ನು 2 ರೀತಿಯಲ್ಲಿ ನೀಡ್ತಾರೆ. ಮೊದಲನೇದು, ನೀವು 1 ವರ್ಷಕ್ಕೆ ಏಜೆನ್ಸಿಯನ್ನು ತೆಗೆದುಕೊಂಡ್ರೆ 3,999 ರೂಪಾಯಿಯನ್ನು ತುಂಬಿ ಏಜೆನ್ಸಿಯನ್ನು ಪಡೆದುಕೊಳ್ಬಹುದು. ಅಥವಾ 2 ವರ್ಷಕ್ಕೆ ಏಜೆಂಟ್ ಆಗಬೇಕು ಅಂದರೆ 6,999 ರೂಪಾಯಿ ಇಷ್ಟನ್ನು ಸಬ್ಮಿಟ್ ಮಾಡಿ ನೀವು ಏಜೆಂಟ್ ಆಗಬಹುದು. ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟಾಗತ್ತೆ ಅಂತ ನೋಡೋಣ. ಒಂದು ಟಿಕೆಟ್ ಬುಕ್ಕಿಂಗ್ಗೆ ನಿಮಗಿಲ್ಲಿ 20 ರೂಪಾಯಿ ಕಮಿಷನ್ ದೊರೆಯುತ್ತೆ. ಡೈಲಿ ನೀವು ಒಂದು 100 ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡಿದರೆ 2,000 ರೂಪಾಯಿ ಆಗತ್ತೆ. ತಿಂಗಳಿಗೆ 60,000 ಪ್ರಾಫಿಟ್. ಮತ್ತು ಇಲ್ಲಿ ಯಾವ ರೀತಿ ಬುಕ್ಕಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕಮಿಷನ್ ಹೆಚ್ಚು ಕಡಿಮೆ ಕೂಡ ಆಗ್ತಾ ಇರತ್ತೆ. AC ನಾನ್ AC ಈ ರೀತಿ ಬುಕ್ಕಿಂಗ್ ಮೇಲೆ ಇಲ್ಲಿ ಪ್ರಾಫಿಟ್ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ. ಮತ್ತು ನೀವು ಹೇಗೆ ಬುಕ್ಕಿಂಗ್ ಜಾಸ್ತಿ ಮಾಡ್ತೀರೋ ಅದರ ಮೇಲೆ ನಿಮ್ಮ ಪ್ರಾಫಿಟ್ ಕೂಡ ಜಾಸ್ತಿ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, IRCTC ಏಜೆನ್ಸಿಯನ್ನು ಹೇಗೆ ಪಡೆದುಕೊಳ್ಳುವುದು ಅಂತ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.